ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರೋದು ಬಹಳ ಮುಖ್ಯ. ನನ್ನ ಪ್ರಕಾರ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದ್ದು ಒಬ್ಬ ರೈತನಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮೊದಲನೆಯದಾಗಿ ತಂದೆ ತಾಯಿಗಂತಲೂ ಸಹ ರೈತ ಈ ದೇಶದ ಸಂಪತ್ತು, ರೈತ ಈ ದೇಶದ ಆಸ್ತಿ. ರೈತ ಆಹಾರವನ್ನು ದುಡಿದು ಕೊಟ್ಟರೇನೆ ನಾವು ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ. ಹಣ, ಆರೋಗ್ಯ, ಆಯುಷ್ಯ, ಹಣ ಮತ್ತು ಆಭರಣಗಳನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮೊದಲನೆಯದಾಗಿ ಇಡೀ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಈ ದೇಶದ ರೈತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾಯೇನೆ. ತದನಂತರ ತಂದೆ ತಾಯಿ ಹುಟ್ಟಿಸಿರ್ಬೋದು, ಆದರೆ ತಂದೆ ತಾಯಿಗಿಂತಲೂ ಸಹ ಮಾರ್ಗದರ್ಶಕರಾದಂಥ ಗುರುಗಳು ಪ್ರಮುಖವಾದ ಎರಡನೇ ಸ್ಥಾನವನ್ನು ನನ್ನ ಪ್ರಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ತದನಂತರ ಈ ಪರಿಸರ, ವಾಯುವೆ, ಗಾಳಿ ಇಂಥವು ಎಲ್ಲದಕ್ಕೂ ಸಹ ನಾವು ಕೃತಜ್ಞತಾ ಭಾವನೆಯನ್ನು ಸಲ್ಲಿಸಬೇಕು. ನಮ್ಮನ್ನು ಈ ಜಗತ್ತಿಗೆ ತಂದಂತಹ ತಂದೆ ತಾಯಿಗಳು ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿರೋದರಿಂದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ರೈತ, ಅದರ ಜೊತೆಗೆ ಇನ್ನೊಬ್ಬರು ಈ ದೇಶವನ್ನು ಕಾಯುವಂಥ ಯೋಧ, ತಂದೆ ತಾಯಿ, ಗುರು, ಇವರಿಗೆ ನಮ್ಮ ಕೃತಜ್ಞತೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಅಂತ. ಕೃತಜ್ಞತೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಇದ್ದಂಗೆ ಕೃತಜ್ಞತೆಯನ್ನು ನಾವು ಸಣ್ಣ ಮಕ್ಕಳಿಂದ ನಾವು ಕಲಿಸ್ಕೊಡ್ಬೇಕು. ಯಾಕೆಂದರೆ ಸಣ್ಣ ಮಕ್ಕಳು ನಾವು ಯಾವ ಥರ ನಾವು ಸಂಸ್ಕೃತಿ ಕಲಿಸ್ಕೊಡ್ತೀವಿ ಅದೇ ಥರ ಮಕ್ಕಳು ಬೆಳೀತಿದ್ದಂಗೆ ಕೃತಜ್ಞತೆಯನ್ನು ಕಲಿಯೋದು. ಯಾರಾದರೂ ಸಣ್ಣ ಮಕ್ಕಳು ನೋಡಿ ಏನಾದರೂ ಸಣ್ಣ ಐಟಮ್ ಕೊಡ್ತಾರೆ ಮಾಡ್ತಾರೆ ಅಂದಾಗ ತಕ್ಷಣ ನೋಡಿ ಕೆಲವರು ಥ್ಯಾಂಕ್ ಯು ಅಂದರೆ ಅದೊಂಥರ ಗ್ರ್ಯಾಟಿಟ್ಯೂಡು, ಥ್ಯಾಂಕ್ ಯು ಅಂತ. ಆ್ಯಟಿಟ್ಯೂಡ್ ಈಸ್ ಅ ಗ್ರ್ಯಾಟಿಟ್ಯೂಡ್. ಅದನ್ನು ಆ್ಯಟಿಟ್ಯೂಡ್ ನಾವು ಸಣ್ಣ ವಯಸ್ಸಿನ ಮಕ್ಕಳಿಗೆ ಕಲಿಸ್ಕೊಟ್ರೆ ಆಟೋಮೆಟಿಕಲಿ ಆ ಗ್ರ್ಯಾಟಿಟ್ಯೂಡು ದೊಡ್ಡವರಾಗ್ತಿದ್ದಂಗೆ ಬರುತ್ತೆ. ಹಾಗೆ ಈ ಕೃತಜ್ಞತೆ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆ. ಯಾವುದೇ ನಾವು ಸಣ್ಣ ಕಾರ್ಯ ನಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಯಾವುದೇ ರೂಪದಲ್ಲಾಗಲಿ, ನಮ್ಮ ಹೆತ್ತವರ ತಂದೆ ತಾಯಿಗಳಿಗೆ ಆಗಲಿ, ಗುರು ಹಿರಿಯರಿಗಾಗಲಿ, ದೊಡ್ಡವ್ರಿಗಾಗಲಿ, ಯಾವುದೇ ರೂಪದಲ್ಲಾದ್ರೂ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸೋದು ನಮ್ಮ ಅದು ಒಳ್ಳೆ ಆ್ಯಟಿಟ್ಯೂಡು. ಆ ಆ್ಯಟಿಟ್ಯೂಡ್ ಕತ್ತ ಅಂದರೆ ದೇವರು ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಅಸ್ತು ಮಾಡ್ತಾನೆ. ಆ ಕೃತಜ್ಞತೆನ ನಾವು ಕೂಡ ಈ ಮೂರು ದಿನದಿಂದ ಈ ಸ್ಕೂಲ್ ಆಫ್ ಆ್ಯನ್ಷಿಯಂಟ್ ಸ್ಕೂಲ್ ಇದರಲ್ಲಿ ನಾವು ಸೈನ್ಸಲ್ಲಿ ಬಂದು ಕಲ್ತಿದ್ದೀವಿ. ಇದರಲ್ಲಿ ಈ ಮೂಲಕ ನಾವು ನಮ್ಮ ಜಯಪ್ರಕಾಶ್ ನಾಗತಳ್ಳಿಯವರಿಗೆ ತುಂಬುರದಿಂದ ಕೃತಜ್ಞತೆ ಸಲ್ಲಿಸ್ತಾ, ಹಾಗೆ ನಮ್ಮ ಹಿರಿಯರಾದ ನಮ್ಮ ಬಸವರಾಜ್ ಅವರಿಗೆ ಸರ್ ಸಾಹೇಬರಿಗೆ ತುಂಬುರದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಕೃತಜ್ಞತೆ ಅಂತ ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೃತಜ್ಞತೆ ನನ್ನ ಎತ್ತವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ನನ್ನ ಸಾಕಿದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿ ನನಗೆ 6 ಮಂತ್ಸ್ ಮಗು ಇದ್ದಾಗೆ ಬಿಟ್ಟು ಹೋದರು. ಹಾಗಾಗಿ ಯಾರೋ ಕರ್ಕೊಂಡೋಗಿ ನನ್ನ ಸಾಕಿ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಅವರಿಗೆ ಫಸ್ಟು ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತದನಂತರ ಈ ಪ್ರಕೃತಿಗೆ, ಈ ಮಡಿಲಲ್ಲಿ ಇಂಥ ವಾತಾವರಣದಲ್ಲಿ ನಮಗೆ ಇಂಥ ಸ್ಕೂಲು ಇದೆ ಅಂತೇಳಿ ಒಂದು ನಮಗೆಲ್ಲ ಪರಿಚಯ ಮಾಡಿಸ್ಕೊಟ್ಟಂಥ ನಮ್ಮ ಗುರುಗಳಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಜೆ ಪಿ ಸರ್ ಅವರಿಗೆ, ಹಾಗೆ ನಿಮ್ಮೆಲ್ಲರ ಜೊತೆಗೆ ನಾನು ಎರಡು ದಿನದಿಂದ ಕಾಲ ಕಳೆದು ನನ್ನ ಎಲ್ಲ ಸರಿ ತಪ್ಪುಗಳನ್ನೆಲ್ಲ ನೀವೆಲ್ಲ ಕೇಳಿದ್ದೀರಾ. ಅದು ನಿಮ್ಮ ನನ್ನ ತಪ್ಪೇನೋ ಇದ್ದರೆ ಅದನ್ನ ಕ್ಷಮಿಸಿ ಅಂತ ಕೇಳ್ತಾ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.
ಮೊದಲಿಗೆ ನಿನ್ನೆಯಿಂದ ಈ ಕ್ಷಣದವರೆಗೂ ನಾನು ತುಂಬ ಸಂತೋಷದಿಂದ ಇದ್ದೀನಿ. ಆ ಸಂತೋಷಕ್ಕೆ ಒಂದು ಯೂನಿವರ್ಸ್ಗೆ ನಾನು ಮೊಟ್ಟ ಮೊದಲೇ ಕೃತಜ್ಞತೆ ತೋರಿಸ್ತಾ ಇದ್ದೀನಿ. ಅದನಂತರ ನನಗೆ ಮುದ್ದಾದ ಇಬ್ಬರು ಅವಳಿ ಜವಳಿ ಮಕ್ಕಳು ರೀಸೆಂಟಾಗಿ ಕೊಟ್ಟಿದ್ದಾರೆ ದೇವರು, ಅದಕ್ಕೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದು ಬಿಟ್ಟು ಒಂದು 5 ವರ್ಷದಿಂದ ನನ್ನ ಲೈಫ್ ತುಂಬ ಸಂತೋಷವಾಗಿ ಹೋಗ್ತಾ ಇದೆ. ಆ ಖುಷಿಯನ್ನು ಕೊಟ್ಟಿರೋದಕ್ಕೆ ನಾನು ದೇವರನ್ನು ಮತ್ತು ನಮ್ಮ ತಂದೆ ತಾಯಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.